ಕಾಲು ಲಗ್ ಇದೆಯಾ? ಓ, ಎಷ್ಟು ಖುಷಿ ನಿಮ್ ವಯಸ್ಸು ಇದೆಯಲ್ಲ. ಮತ್ತೆ ನಿಮ್ ವಯಸ್ಸಲ್ಲಿ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ವಯಸ್ಸಲ್ಲಿ ದೊಡ್ಡವರಾದ್ಮೇಲೆ ಈ ರೀತಿ ಸುಖ ಪಡಕ್ ಆಗಲ್ಲ ಹೇಳ್ತಾರೆ. ಸಾಕ್ಷಾತ್ ಖುಷಿ ಏಜ್ ಇದು, ಒಂದೊಂದು ದಿನಾನು ಎಂಜಾಯ್ ಮಾಡಿ. ಈ ದಿನಗಳು ಮತ್ತೆ ನೀವು ಮಡ್ಕೊಳ್ತೀರಿ, ನಿಖರ್ ಹಾಕೊಳಕ್ ಆಗಲ್ಲ. ನೀವು ದೊಡ್ಡವರಾದ್ಮೇಲೆ ನೋಡಿ, ಆ ಸುಖ ಸಿಗಲ್ವೋ? ದೊಡ್ಡವರಾದ್ಮೇಲೆ ಎಲ್ಲ ನಾಟಕೀಯ ಹಾಕೋಣ. ಆಫ್ಟರ್ 30 ಒಂದೇ ಒಂದು ಬ್ಯಾಟಿ ಸ್ಲೋ ಹಾಕಪ್ಪೆ. ನಿಮ್ಮಷ್ಟು ನಾಲೆಜ್, ನಿಮ್ಮಷ್ಟು ಬುದ್ಧಿ ಇಲ್ಲ. ಸ್ಲೋ ಹಾಕಪ್ಪ. ಔಟ್ ಮಾಡ್ಬಿಡ. ಅಯ್ಯೋ, ಇವನೇನು ಪಾಟ್ಬೋದ್ರಾ? ಎಂತ ಬೌಲರ್ ಗೊತ್ತಾವ, ಒಳ್ಳೆ ಪ್ಲೇಯರ್ ಆಗ್ತಾನ. ಬಾಯ್ ಚಿಂಟು, ಚಿಂಟು ಇಡಿ. ನಾನೊಂದ್ ಬಾಲ್ ಆಗ್ತಾನೆ. ನಮಸ್ತೆ ಗೆಳೆಯರೇ, ನಮ್ಮ ರಂಗಸ್ವಾಮಿ ಜೊತೆ, ಸುಂಕದಕಟ್ಟೆ ರಂಗಸ್ವಾಮಿ ಜೊತೆ ಬರ್ತಾ ಇರ್ಬೇಕಾದ್ರೆ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡ್ಬೇಕಾದ್ರೆ ಒಂದು ಕಲಿತ ಪಾಠ ಕಲಿಸ್ತಾ ಇವನು ರಂಗಸ್ವಾಮಿ. ಫಸ್ಟ್ ಬಾಲ್ಗೆ ಬೌಲ್ಡ್ ಆಗ್ಬಿಟ್ಟ ಅಹೋರಾತ್ರ, ಮತ್ತೆ ಸೆಕೆಂಡ್ ಬಾಲು ಕುದುರ್ಕೊಂಡ, ಥರ್ಡ್ ಬಾಲು ರಂಗಸ್ವಾಮಿ ಒಳ್ಳೆ ಕ್ರಿಕೆಟ್ ಪ್ಲೇಯರು, ಆ ಸ್ಪಿನ್ ಹಾಕ್ದ ಹೆಂಗಾಗ್ತ ಅಂದ್ರೆ ಸಿಕ್ಸ್ ಹೊಡಿಯೋ ತರ ಹಾಕ್ದ. ಅಂದ್ರೆ ಏನೋ ಆಟನೇ ಗೊತ್ತಿಲ್ಲದಿರೋ ಅಹೋರಾತ್ರ ಕೂಡ ಸಿಕ್ಸ್ ಹೊಡಿಯೋ ತರ ಬಾಲ್ ಹಾಕ್ದ. ಅಂದ್ರೆ ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಹೊಡಿಯೋಂಗೂ ಮಾಡ್ಬೋದು, ಔಟು ಮಾಡ್ಬೋದು ಅನ್ನೋ ತೋರಿಸ್ಕೊಟ್ಟ. ಇನ್ನೊಂದೇನಂದ್ರೆ ಔಟ್ ಆದವರು ಎದೆಗುಂದಬಾರದು ಅಂತ ತೋರಿಸ್ಕೊಟ್ಟ. ಇಂಥ ಸ್ನೇಹಿತರು ಎಲ್ಲರಿಗೂ ಇರಬೇಕು, ಇದು ಜೀವನದ ಪಾಠ. ಅದಕ್ಕೆ ಶಾಲೆಯಲ್ಲಿ ಪಾಠ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಿನ್ನೆ ಹೆಣ್ಮಕ್ಳು ರೋಡಲ್ಲಿ ಜಗಳ ಮಾಡ್ಕೊಂಡಿರಲ್ಲ ಹಂಗಾಗತ್ತೆ. ಅದೇ ನಾವು ಬೀದಿಯಲ್ಲಿ ಪಾಠ ಕಲಿತ್ರೆ ಶಾಲೆಯಲ್ಲಿ ಕೂಡ ಸಭ್ಯದಿಂದ ಇರ್ತೀವಿ. ನೋಡಿ ಗೆಳೆಯರೆ, ಕೊನೆಯಲ್ಲಿ ಬಾಲ್ ಹಾಕಿದ್ನಲ್ಲ ಸ್ಪಿನ್ ಬಾಲು, ಸುಂಕದ ಕಟ್ಟೆ ರಂಗಸ್ವಾಮಿ ಹುಡುಗನೇ, ಕುವೆಂಪು ಅಭಿಮಾನಿ, ಕನ್ನಡದ ಪ್ರೇಮಿ. ಇವನು ಮೂಢನಂಬಿಕೆಗಳನ್ನು ನಂಬೋದಿಲ್ಲ. ಇವನ ಮಾತು, ಶ್ರದ್ಧೆ, ನಿಯಮ, ಸಂಪಾದನೆ ಎಲ್ಲದರಲ್ಲೂ ಸತ್ಯಸಂಧತೆ ಇದೆ. ಹೀಗೆ ಬದುಕಬೇಕು, ಸಾಲವಿಲ್ಲದ ಬದುಕು. ಧನ್ಯವಾದ ಅಹೋರಾತ್ರ.